ಯಾಕಂದ್ರೆ ನಮ್ಮ ಬಾಲ್ಪುರ್ ಡಿಸ್ಟಿಕ್ ಒಳಗ ಮೊದಲು 25 ವರ್ಷದಿಂದ ಹೆಣ್ಮಕ್ಳು ಶಿಕ್ಷಣದಲ್ಲಿ ಬಹಳ ಹಿಂದಿದ್ರು. ಬೇರೆ ಜಿಲ್ಲೆಗಳನ್ನು ಹೋಲಿಕೆ ಮಾಡಿ ನೋಡಿದ್ರೆ, ಈಗ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ, ಈ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಣ್ಮಕ್ಳು ಶಿಕ್ಷಣದಲ್ಲಿ ಬಹಳ ಹಿಂದಿದ್ರು. ಇದನ್ನ ಗಮನಿಸಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಹೆಣ್ಮಕ್ಳು ಕೂಡ ಶಿಕ್ಷಣದಲ್ಲಿ ಅವರು ಎಲ್ಲರ ಜೊತೆಗೆ ಮುಂದುವರಿಬೇಕಂತೇಳಿ ಒಂದು ದೊಡ್ಡ ಕನಸು ಇಟ್ಕೊಂಡಿರಪ್ಪ ಅಂದ್ರೆ ಅವರು ಸಂಸ್ಥೆಯನ್ನ ಕಟ್ಟಿದ್ರು. ಸೈಯದ್ ಮೆಹಮೂದ್ ಇದು ಹಜರತ್ ನಮ್ಮ ಟ್ರಸ್ಟ್ ಮೊಹಮ್ಮದ್ ಹುಸೇನ್ ಖಾತ್ರಿ ಚಾರಿಟಬಲ್ ಟ್ರಸ್ಟ್ ಏನಪ್ಪ ಅಂದ್ರೆ ದೊಡ್ಡ ಕನಸನ್ನು ಇಟ್ಕೊಂಡು ಅವರು ನಿರ್ಮಾಣ ಮಾಡಿದ್ರು. ಇನ್ನ ಇನ್ನೂ ಅವ್ರ ಕನಸು ಬಹಳ ಇತ್ತು. ಬಟ್ ಏನಪ್ಪ ಅಂದ್ರೆ ಮಧ್ಯದಲ್ಲಿ ಅವರು ಅಲ್ಲ ಪ್ರೀತಿ ಪಾತ್ರ ಆದ್ರು. ಆದ್ರೆ ಈಗ ಅವ್ರ ಕನಸನ್ನ ಈಗ ಅವರು ಚಿರಂಜೀವಿಯಾಗಿರುವ ನಮ್ಮ ಡಾಕ್ಟರ್ ಸಾಹೇಬ್ರು ಅವ್ರ ಅಪ್ಪ ಕನಸು ಏನದ ಅದನ್ನ ಸಂಪೂರ್ಣವಾಗಿ ಈಡೇರಿಸಬೇಕಂತೇಳಿ ಅವರು ಮನವನ್ನು ತಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳು ಏನೇನು ಅವಶ್ಯಕತೆ ಅದ ಅವೆಲ್ಲವುಗಳನ್ನ ಏನಪ್ಪ ಅಂದ್ರೆ ಇವತ್ತು ಒದಗಿಸಿ ಇವತ್ತು ಏನಪ್ಪ ಅಂದ್ರೆ ಎಲ್ ಕೆಜಿ ಹಿಡಿದು ಈಗ ಸಾಧ್ಯವಾದ ಮಟ್ಟಿಗೆ ಇನ್ನೂ ಏನಪ್ಪ ಅಂದ್ರೆ ಇನ್ನೂ ಉನ್ನತ ಶಿಕ್ಷಣವನ್ನ ಅವ್ರೇನಪ್ಪ ಅಂದ್ರೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕ ಈಗ ನಾವೆಲ್ಲರೂ ಕೂಡಿ ಅವರ ಒಂದು ಕನಸನ್ನ ನನಸಾಗಲಿ, ಆಮೇಲೆ ಅವ್ರಿಗಿರ್ತಕ್ಕಂತ ಎಲ್ಲ ಅಡೆತಡೆಗಳು ಕಷ್ಟಗಳು ದೂರ ಆಗಲಿ, ಆಮೇಲೆ ಅವರ ಒಂದು ಇರ್ತಕ್ಕಂತ ಗುರಿ ಅದು ಯಶಸ್ವಿಯಾಗಲಿ ಅಂತೇಳಿ ನಾವೆಲ್ಲರೂ ಏನಪ್ಪ ಪ್ರಾರ್ಥನೆ ಮಾಡಿ ಅಲ್ಲಾಗ ಬೇಡ್ಕೊಂಡ್ರೆ ಏನಪ್ಪ ಅಂದ್ರೆ ಅವರ ಒಂದು ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕಂದ್ರೆ ಇನ್ನೂ ಬಹಳಷ್ಟು ಏನಪ್ಪ ಅಂದ್ರೆ ಈ ಸಂಸ್ಥೆಯಿಂದ ನರ್ಸರಿಯಿಂದ ಹಿಡಿದು BEd ವರೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಇವತ್ತು ಅನುಕೂಲ ಆಗಿದೆ. ಎಷ್ಟೋ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಕಲಿತು ಈಗ ಸರ್ಕಾರಿ ಹುದ್ದೆಯಲ್ಲಿ ಬೇರೆ ಬೇರೆ ಏನಪ್ಪ ಅಂದ್ರೆ ಖಾಸಗಿ ಉದ್ಯೋಗದಲ್ಲಿ ಏನಪ್ಪ ಅಂದ್ರೆ ಕಾರ್ಯಗಳನ್ನ ಮಾಡಿ ಅವರೆಲ್ಲರೂ ಸ್ವಾವಲಂಬಿಗಳಾಗಿ ಒಂದು ಒಳ್ಳೆಯ ಏನಪ್ಪ ಯಶಸ್ವಿ ಬದುಕನ್ನ ಇವತ್ತು ಬದುಕ್ತಾ ಇದ್ದಾರೆ. ನಮ್ಗೆ ಸಿಕ್ಕಾಗಿರಪ್ಪ ಅಂದ್ರೆ ಎಷ್ಟೋ ಅವರು ನಮ್ಮ ಸಂಸ್ಥೆ ಬಗ್ಗೆ ಪ್ರಶಂಸೆ ಮಾಡ್ತಿರ್ತಾರೆ. ಇಲ್ಲ ಸರ್, ನಿಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ನಾವು ನಿಮ್ BEd ಮುಗಿಸಿ ಅಥವಾ ಹೈಸ್ಕೂಲ್ ವರೆಗೆ ಕಲಿತು ಇವತ್ತು ನಾವು ಏನಪ್ಪ ಅಂದ್ರೆ ಒಳ್ಳೆಯ ಒಂದು ಅನ್ನದ ದಾರಿಗೆ ಹತ್ತೀವಿ, ಉದ್ಯೋಗದಲ್ಲಿ ಇವತ್ತು ನಾವು ತೊಡಗಿಕೊಂಡಿದೀವಿ, ಇವತ್ತು ನಮ್ಮ ಜೀವನ ಒಳ್ಳೇದಾಗ್ಯದ, ನಮ್ಮ ಜೀವನ ಯಶಸ್ವಿ ಆಗ್ಯದ. ಇದೇ ರೀತಿ ನಿಮ್ಮ ಒಂದು ಸಂಸ್ಥೆ ನಿರಂತರವಾಗಿ ಇನ್ನೂ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಮುಂದುವರಿಯಲಿ ಅಂತೇಳಿ ನಾವು ಪದೇ ಪದೇ ನಾವು ಬೇಡ್ಕೊತಾ ಇರ್ತೀವಿ. ಅಂತೇಳಿ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಭೇಟಿಯಾಗಿ ಏನಪ್ಪ ಅಂದ್ರೆ ಸಂಸ್ಥೆ ಬಗ್ಗೆ ಬಹಳಷ್ಟು ಹೇಳ್ತಿರ್ತಾರೆ. ಅದೇ ರೀತಿಯಲ್ಲಿ ಏನಪ್ಪ ಅಂದ್ರೆ ನೀವು ಕೂಡ ಈ ಸಂಸ್ಥೆಯಲ್ಲಿ ಒಳ್ಳೆ ರೀತಿ ಶಿಕ್ಷಣ ಪಡ್ಕೊಂಡು ಒಳ್ಳೆ ಪದವಿಗಳನ್ನು ಪಡೆದು ಮುಂದೆ ಪರಮಾತ್ಮ ನಿಮಗೂ ಕೂಡ ಒಂದು ಸರ್ಕಾರಿ ಉದ್ಯೋಗನ ಕೊಡಲಿ, ಆಮೇಲೆ ಹೆಣ್ಮಕ್ಳಿಗೆ ಒಳ್ಳೆಯ ಮುಂದೆ ಮನೆತನಗಳು ಕೂಡ ಆಗಲಿ, ನಿಮ್ಮ ಜೀವನ ಯಶಸ್ವಿ ಆಗಲಿ, ಆಮೇಲೆ ಎಲ್ಲರೂ ನೀವು ಸ್ವಾವಲಂಬಿಗಳಾಗಿ ಏನಪ್ಪ ಅಂದ್ರೆ ಯಶಸ್ವಿ ಬದುಕು ಅಲ್ಲಪ್ಪಲ್ಲ ನಿಮ್ಗೆ ಕೊಡ್ಲಿ ಅಂತೇಳಿ ನಾವು ಇವತ್ತು ಬೇಡ್ಕೊಳ್ತಾ, ಆಮೇಲೆ ಇವತ್ತು ನಮ್ದು ಏನ್ ಹಾಜಿ ಮೊಹಮ್ಮದ್ ಹುಸೇನ್ ಖಾದ್ರಿ ಚಾರಿಟಬಲ್ ಟ್ರಸ್ಟ್ ಅದ ಆ ಒಂದು ಟ್ರಸ್ಟ್ ನಿರಂತರವಾಗಿ ಯಶಸ್ವಿ ಏನಪ್ಪ ಅಂದ್ರೆ ಹೇಗೆ ಏನಪ್ಪ ಅಂದ್ರೆ ಇನ್ನೂ ಗರಿಷ್ಠ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿ, ಆಮೇಲೆ ನಿಮ್ಮಂತ ಬಹಳಷ್ಟು ಹೆಣ್ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಒದಗಿಸಿಕೊಡ್ಲಿ, ಆಮೇಲೆ ಇನ್ನೂ ಬೇರೆ ಬೇರೆ ಶಿಕ್ಷಣ ಸಂಘ ಸಂಸ್ಥೆಗಳು ಏನಪ್ಪ ಓಪನ್ ಆಗಿ ನಮ್ಮ ಜಂಪಿನಿ ಸುತ್ತಮುತ್ತಲು ಎಲ್ಲ ತಾಲೂಕಿನ ಜನರಿಗೆ ಏನಪ್ಪ ಅಂದ್ರೆ ಒಳ್ಳೆ ಶಿಕ್ಷಣವನ್ನ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಅಲ್ಲ ಬೇಡ್ಕೊಂಡು ಏನಪ್ಪ ಅಂದ್ರೆ ಈ ಶಿಕ್ಷಣ ಆಮೇಲೆ ಇವತ್ತು ನಿಮ್ಮನ್ನ ಇಲ್ಲಿ ಕರೆಸಿ ಏನಪ್ಪಂದ್ರೆ ನಿಮ್ಮೆಲ್ಲ ಕಷ್ಟಗಳು ಸುಖಗಳು ಏನಪ್ಪ ಅಂದ್ರೆ ಪರಮಾತ್ಮೆಯಿಂದ ಸುಲಭವಾಗಿ ಸಿಗಲಿ ಅಂತೇಳಿ ಇವತ್ತು ಒಂದು ಅವಕಾಶ ಮಾಡಿಕೊಡಿರ್ತಕ್ಕಂತ ಈಗ ಪ್ರಸ್ತುತವಾಗಿರ್ತಕ್ಕಂತ ಈ ಟ್ರಸ್ಟಿನ ಚೇರ್ಮನ್ ಆಗಿರ್ತಕ್ಕಂತ ಡಾಕ್ಟರ್ ಸೈಯದ್ ತೋಶಿಬ್ ಖಾದ್ರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ಹಜರತ್ ಸೈಯದ್ ಅಬೂಕರ್ ಮುಲ್ಲಾನ್ ಖಾದ್ರಿ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಮುಖಂಡರ ಪರವಾಗಿ ನಾವು ಅವ್ರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನಗೆ ಒಂದು ಎರಡು ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸಂಘ